ಹಿಂದೂಗಳ ಹಬ್ಬಗಳ ಮೇಲೆ ಕಾಂಗ್ರೆಸ್ ಕಾಮಾಲೆ ಕಣ್ಣು. ಕುಮಾರಸ್ವಾಮಿ ತೋಟದ ಮನೆ ಮೇಲೆ ದಾಳಿಗೆ. ಅಂದರೆ ಜೆ ಡಿ ಎಸ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಹೊಸ ತೊಡಕುಗಿಂತ ಇಫ್ತಾರ್ ಕೂಟದಲ್ಲಿಯೇ ಪ್ರೀತಿ ಅಂಥೇಳಿ ವ್ಯಂಗ್ಯ ಮಾಡಿದ್ದಾರೆ. ಸೊ ಬಾಡುಟ್ಟಕ್ಕೂ ಕಾಂಗ್ರೆಸ್ ಕಲ್ಲು ಹಾಕಿ ವಿಕೃತಿ ಮೆರೆದಿದೆ ಅಂತ ಕೈ ನಾಯಕರ ವಿರುದ್ಧ ಜೆ ಡಿ ಎಸ್ ಕಡೆಯಿಂದ ಆಗಿರುವಂಥ ಟ್ವೀಟ್ ಸಮರ ಇದು. ಎಚ್ ಡಿ ಕುಮಾರಸ್ವಾಮಿಯವರ ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿರುವಂಥ ಒಂದು ತೋಟದ ಮನೆ ಮೇಲೆ ಚುನಾವಣಾಧಿಕಾರಿಗಳು ದಾಳಿಯನ್ನು ನಡೆಸಿದರು. ಸೊ ಜೆ ಡಿ ಎಸ್ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಈ ರೀತಿಯಾಗಿ. ಸೊ ಈ ವಿಚಾರವಾಗಿ ಸಾಮಾಜಿಕ ಮಾಧ್ಯಮದ ಎಕ್ಸ್ನಲ್ಲಿ ಅಂದರೆ ಟ್ವಿಟರ್ ಖಾತೆಯಲ್ಲಿ ಸಂದೇಶವನ್ನು ಪ್ರಕಟಿಸಿದೆ ಜೆ ಡಿ ಎಸ್. ಸೊ ಹಿಂದೂಗಳ ಹಬ್ಬಗಳ ಮೇಲೆಯೇ ಕಾಂಗ್ರೆಸ್ಗೆ ಕಾಮಾಲೆ ಕಣ್ಣು ಅಂತ ಕಿಡಿಕಾರಿರುವಂಥದ್ದು. ನೋಡಿ, ಕುಮಾರಸ್ವಾಮಿಯವರ ಬಿಡದಿ ಬಳಿಯ ಒಂದು ಕೇತಗಾನಹಳ್ಳಿಯಲ್ಲಿರುವಂಥ ತೋಟದ ಮನೆ ಮೇಲೆ ಚುನಾವಣಾಧಿಕಾರಿಗಳಿಂದ ದಾಳಿ ಆಗುತ್ತೆ. ಸೊ ಜೆ ಡಿ ಎಸ್ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇದ್ರಿ. ಸೊ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ಸಂದೇಶವನ್ನು ಪ್ರಕಟಿಸಿರುವಂಥ ಜೆ ಡಿ ಎಸ್ ಹಿಂದೂಗಳ ಹಬ್ಬಗಳ ಮೇಲೆಯೇ ಕಾಂಗ್ರೆಸ್ಗೆ ಕಾಮಾಲೆ ಕಣ್ಣು ಅಂತೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಪ್ರತಿ ಹಿಂದೂಗಳ ಮನೆಯಲ್ಲಿ ನಡೆಯುವಂತೆ ಕುಮಾರಸ್ವಾಮಿಯವರ ಮನೆಯಲ್ಲೂ ಕೂಡ ಹೊಸ ತೊಡಕು ಆಚರಣೆ ಕೂಡ ನಡೆಯುತ್ತಿದೆ. ಅದರಲ್ಲಿ ವಿಶೇಷ ಅಂತಲೂ ಏನೂ ಇಲ್ಲ. ಸೊ ಹೊಸ ತೊಡಕು ಊಟಕ್ಕೆ ಸಂಬಂಧಿಕರು ಆಗಿರ್ಬೋದು, ಸ್ನೇಹಿತರ ಜೊತೆಗೆ ರಾಜಕೀಯ ಸಹಪಾಠಿಗಳು ಕೂಡ ಅವರಿಗೂ ಕೂಡ ಆಹ್ವಾನ ಹೋಗಿರುತ್ತೆ. ಸೊ ಮಾಂಸದ ಅಡುಗೆ ಈ ದಿನದ ಸಾಮಾನ್ಯ ತಿನಿಸು. ಸೊ ಈ ಊಟಕ್ಕೂ ಕಾಂಗ್ರೆಸ್ ಕಲ್ಲು ಹಾಕಿ ವಿಕೃತಿ ಮೆರೆದಿದೆ ಅಂತ ಜೆ ಡಿ ಎಸ್ ಈ ರೀತಿಯಾಗಿ ಟೀಕಿಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.